ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಎ ಬಿ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಹತ್ತು ಒಲಂಪಿಕ್ಸ್ನಲ್ಲಿ ಭಾಗವಹಿಸಿದ ವಿಶ್ವದ ಮೊದಲ ಮಹಿಳಾ ಅಥ್ಲೇಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶೂಟರ್ ನಿನೋ ಸಾಲುಕ್ವಾಡ್ಸ್ ಕೆಳಗಿನ ಯಾವ ದೇಶದವರು ನೋಡಿ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಜಾರ್ಜಿಯಾ ಜಾರ್ಜಿಯಾ ದೇಶದ ಶೂಟರ್ ಆಗಿರತಕ್ಕಂಥ ನಿನೋ ಸಾಲುಕ್ವಾಡ್ ಏನಿದ್ದಾರೆ ಹತ್ತು ಬಾರಿ ಒಲಂಪಿಕ್ಸ್ನಲ್ಲಿ ಭಾಗವಹಿಸಿದಂತಹ ಮೊಟ್ಟ ಮೊದಲ ಮಹಿಳಾ ಅಥ್ಲೇಟ್ ಎಂಬ ಹೆಗಳಿಕೆ ಪಾತ್ರವಾಗಿದ್ದಾರೆ ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರೂ ಗಮನಿಸಬಹುದು ಹತ್ತನೇ ಬಾರಿಗೆ ಒಲಂಪಿಕ್ಸ್ನಲ್ಲಿ ಸ್ಪರ್ಧಿಸಿದ ಐವತ್ತೈದು ವರ್ಷದ ಶೂಟರ್ ನೀನೋ ಸೊ ನೀನೋ ಇವರು ಒಲಂಪಿಕ್ಸ್ನಲ್ಲಿ ಮೂರು ಪದಕಗಳನ್ನು ಇದುವರೆಗೂ ಗಳಿಸಿದ್ದಾರೆ ಸೊ ಗಮನಿಸಬಹುದು ಶೂಟರ್ ನೀನೊ ಸಲುಕ್ ವಾಡ್ಜ್ ಐವತ್ತೈದು ವರ್ಷ ಈವರೆಗೆ ಒಲಂಪಿಕ್ಸ್ನಲ್ಲಿ ಮೂರು ಪದಕ ಗೆದ್ದಿದ್ದಾರೆ ಟೋಕಿಯೋ ಒಲಂಪಿಕ್ಸ್ ಕ್ರೀಡಾಕೂಟ ಒಂಬತ್ತನೇ ಬಾರಿ ಕ್ರೀಡಾಕೂಟವಾಗಿತ್ತು ಅದು ಆ ಕ್ರೀಡಾಕೂಟದಲ್ಲಿ ನೀನು ಸಲುಕ್ವಾಡ್ಸ್ ವಿದಾಯ ಹೇಳಲು ಬಯಸಿದ್ದರು ಆದರೆ ನಿಧನರಾದ ತಂದೆಯ ಅಂತಿಮ ಇಚ್ಛೆಯಂತೆ ಹತ್ತನೇ ಬಾರಿ ಒಲಂಪಿಕ್ಸ್ನಲ್ಲಿ ಸ್ಪರ್ಧಿಸಿದ್ದಾರೆ ಅವರು ನೀನೋ ಸಲುಕ್ವಾಡ್ಸ್ ಜಾರ್ಜಿಯ ದೇಶದವರು ಎಂಬುದು ಗಮನಿಸಬೇಕು ಸೊ ಅವರು ಜಾರ್ಜಿಯ ದೇಶದ ಧ್ವಜಧಾರಿಯಾಗಿದ್ದಾರೆ ಈ ವರ್ಷ ಹತ್ತು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಮೊದಲ ಮಹಿಳಾ ಅಥ್ಲೆಟ್ ಎಂಬ ಹೆಗ್ಗಳಿಕೆ ಇವರು ಪಾತ್ರವಾಗಿದ್ದಾರೆ ಐವತ್ತೈದು ವರ್ಷದ ವಯಸ್ಸಿನ ನೀನು ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೋಲ್ ಕ್ರೀಡೆಗಳಲ್ಲಿ ಇಪ್ಪತ್ತೈದು ಮೀಟರ್ ಪಿಸ್ತೂಲ್ನಲ್ಲಿ ಸ್ವರ್ಣವನ್ನು ಪಡೆದುಕೊಂಡಿದ್ದರು ಇನ್ನು ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಬೆಳ್ಳಿ ಪದಕ ಆ ವರ್ಷಗಳಲ್ಲಿ ಅವಿಭಜಿತ ರಷ್ಯವನ್ನು ಪ್ರತಿನಿಧಿಸಿದ್ದರು ಅವರು ಇಪ್ಪತ್ತು ವರ್ಷ ಬಳಿಕ ಬೀಜಿಂಗ್ ಕ್ರೀಡೆಗಳಲ್ಲಿ ಜಾರ್ಜಿಯವನ್ನು ಪ್ರತಿನಿಧಿಸಿ ಕಂಚು ಗೆದ್ದಿದ್ದಾರೆ ಎಂಬುದನ್ನು ಗಮನಿಸಬೇಕು ಇನ್ನು ಅವರ ತಂದೆಯ ಇದು ಕೊನೆಯ ಆಸೆಯಾಗಿತ್ತು ಎಂಬುದು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಇನ್ನು ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ನಿಧನರಾದ ಅಂಶುಮಾನ್ ಗಾಯಕ್ವಾಡ್ ಕೆಳಗಿನ ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದ್ದಾರೆ ಸರಿಯಾದಂಥ ಉತ್ತರ ಕ್ರಿಕೆಟ್ ಆಪ್ಷನ್ ನಂಬರ್ ಟು ಸರಿಯಾಗಿದೆ ನೋಡಿ ಫಾರ್ಮರ್ ಇಂಡಿಯನ್ ಕ್ರಿಕೆಟರ್ ಆಗಿರ್ತಕ್ಕಂಥ ಅಂಶುಮಾನ್ ಗಾಯಕ್ವಾಡ್ ನಿಧನರಾಗಿದ್ದಾರೆ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ ಅವರು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಧನರಾಗಿದ್ದಾರೆ ಅಂಶುಮಾನ್ ಗಾಯಕ್ವಾಡ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕೋಲ್ಕತ್ತಾದ ಹಿಡನ್ ಗಾರ್ಡನ್ನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ ಪಾದಾರ್ಪಣೆ ಮಾಡ್ತಾರೆ ಒಟ್ಟಾರೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಂಬತ್ತೇಳರವರೆಗೆ ಅವರು ಭಾರತಕ್ಕಾಗಿ ನಲವತ್ತು ಟೆಸ್ಟ್ ಹದಿನೈದು ಏಕದಿನ ಮತ್ತು ಪಂದ್ಯಗಳನ್ನು ಆಡಿದ್ದಾರೆ ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ ಪಂದ್ಯಗಳನ್ನು ಆಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಸಿ ಸಿ ಐ ಅವರಿಗೆ ಸಿ ಕೆ ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರ ಆತ್ಮಚರಿತ್ರೆ ಬಿಡುಗಡೆಯಾಗಿದೆ ಗಟ್ಸ್ ಅಮೀದ್ ಬ್ಲಡ್ ಬಾತ್ ಎಂಬುದು ಅವರ ಪ್ರಮುಖ ಆತ್ಮಚರಿತ್ರೆಯಾಗಿದೆ ಸೊ ಇದು ತುಂಬ ಇಂಪಾರ್ಟೆಂಟು ಗಟ್ಸ್ ಅಮೀಟ್ ಬ್ಲಡ್ ಬಾತ್ ಎಂಬುದು ಅವರ ಆತ್ಮಚರಿತ್ರೆಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಕೆ ನಾಯ್ಡು ಜೀವಮಾನ ಸಾಧನ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಲಾಗಿದೆ ಬಿ ಸಿ ಸಿ ಐಯಿಂದ ಓಕೆ ನೆಕ್ಸ್ಟ್ ನಾವು ಮೂರನೇ ಕ್ವೆಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಪುರುಷರ ಐವತ್ತು ಮೀಟರ್ ರೈಫಲ್ ತ್ರೀ ಪೊಸಿಷನ್ಸ್ ಈವೆಂಟ್ನಲ್ಲಿ ಯಾವ ಭಾರತೀಯ ಶೂಟರ್ ಮೂರನೇ ಬಾರಿಗೆ ಅಂದರೆ ಮೂರನೇ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಇದು ಮೂರನೇ ಕಂಚಿನ ಪದಕವಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಸ್ವಪ್ನಿಲ್ ಕುಸಾಲೆ ನೋಡಿ ಸ್ವಪ್ನಿಲ್ ಕುಸಾಲೆ ಎಂಬತಕ್ಕಂಥವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಬ್ರಾಂಜ್ ಮೆಡಲ್ಲು ಸೊ ಅಲ್ಲಿ ಐವತ್ತು ಮೀಟರ್ ಪುರುಷರ ರೈಫಲ್ ಇದು ಓಕೆ ಮೂರನೇ ಇದು ಪ್ರೊಸಿಷನ್ಸ್ ಇದು ಸೊ ಈವೆಂಟ್ನಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೊ ಬಿಸ್ನೆಸ್ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಓಕೆ ಸೊ ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಶೂಟಿಂಗ್ ತಂಡವು ಭಾರತಕ್ಕೆ ಮೂರನೇ ಪದಕವನ್ನು ತಂದುಕೊಟ್ಟಿತು ಮಹಾರಾಷ್ಟ್ರದ ಶೂಟರ್ ಆಗಿರ್ತಕ್ಕಂಥ ಸ್ವಪ್ನಿಲ್ ಕುಸಾಲೆ ಅವರು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ಯಾರಿಸ್ನ ಚಟೋರೋಕ್ಸ್ನಲ್ಲಿರುವ ನ್ಯಾಷನಲ್ ಶೂಟಿಂಗ್ ಸೆಂಟರ್ನಲ್ಲಿ ನಡೆದ ಪುರುಷರ ಐವತ್ತು ಮೀಟರ್ ರೈಫಲ್ ತ್ರೀ ಪುಸಿಷನ್ಸ್ ಫೈನಲ್ನಲ್ಲಿ ಕಂಚಿನ ಪದಕವನ್ನು ಗೆದ್ದರು ಅವರು ಕಂಚಿನ ಪದಕಕ್ಕೆ ತೃಪ್ತಿ ಪಡಲು ನಾನ್ನೂರ ಐವತ್ತೊಂದು ಪಾಯಿಂಟ್ ನಾಲ್ಕು ಪಾಯಿಂಟ್ನೊಂದಿಗೆ ತಮ್ಮ ಪಂದ್ಯವನ್ನು ಪೂರ್ಣಗೊಳಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಇವರು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಜನಿಸ್ತಾರೆ ಆದರೆ ಮಹಾರಾಷ್ಟ್ರದಲ್ಲಿ ಹೋಗಿ ನೆಲೆಸಿರತಕ್ಕಂಥದ್ದು ಇವರು ಮೂಲತಃ ಇವರು ಕರ್ನಾಟಕದವರು ಎಂಬುದನ್ನು ಗಮನದ ಗಮನಿಸಿ ನೀವು ಓಕೆ ಸೊ ಪ್ರಸ್ತುತ ಇವರಿನ ಮಹಾರಾಷ್ಟ್ರದ ಶೂಟರ್ ಎಂಬತಕ್ಕಂಥ ಹೆಸರಿನೊಂದಿಗೆ ನ್ಯೂಸ್ ಪೇಪರಲ್ಲೆಲ್ಲ ಕೊಟ್ಟಿದ್ದಾರೆ ಸೊ ಅವರ ಮೂಲ ಹುಟ್ಟಿದ್ದು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಎಂಬುದು ಗಮನಿಸಬೇಕು ಸ್ವಪ್ನಿಲ್ ಕುಸಾಲೆ ಸೊ ಮುಖ್ಯವಾಗಿ ಐವತ್ತು ಮೀಟರ್ ರೈಫಲ್ ತ್ರೀ ಪೊಸಿಷನ್ಸ್ನಲ್ಲಿ ಇವರು ಈ ಸಾಧನೆಯನ್ನು ಮಾಡಿದ್ದಾರೆ ಓಕೆ ನಾವು ಮುಖ್ಯವಾಗಿ ಇಲ್ಲಿ ನಾನ್ನೂರ ಅರವತ್ತ್ಮೂರು ಪಾಯಿಂಟ್ ಆರು ಅಂಕಗಳೊಂದಿಗೆ ಚೀನಾ ದೇಶದ ಲಿಯು ಯುಕೊನ್ ಚಿನ್ನದ ಪದಕ ಗೆದ್ದಾರೆ ಉಕ್ರೇನ್ನ ಸೆಹ್ರಿ ಕುಶ್ಲೀಶ್ ನಾನ್ನೂರ ಅರವತ್ತೊಂದು ಪಾಯಿಂಟ್ ಮೂರು ಅಂಕದೊಂದಿಗೆ ಬೆಳ್ಳಿ ಗೆದ್ದಿದ್ದಾರೆ ಉಕ್ರೇನ್ನ ಸೈರಿ ಕುಲಿಶ್ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ಇದೇ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಕೂಡ ಪಡೆದಿದ್ದರವರು ನ ಸ್ವಪ್ನಿಲ್ ಕುಸಾಲೆ ಅವರ ಕಂಚಿನ ಪದಕವು ಒಲಿಂಪಿಕ್ ಇತಿಹಾಸದಲ್ಲಿ ರೈಫಲ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಬಂದ ಮೂರನೇ ಪದಕವಾಗಿದೆ ಎಂಬುದು ಗಮನಿಸಬೇಕು ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಅಭಿನವ್ ಬಿಂದ್ರಾ ಭಾರತಕ್ಕೆ ಮೊದಲ ಪದಕವನ್ನು ಗೆದ್ದುಕೊಟ್ಟಿದ್ದ ಗೆದ್ದುಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೆಂಟು ವರ್ಷದ ಸ್ವಪ್ನಿಲ್ ಕುಸಾಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಹ್ಯಾಂಗ್ಝೌ ಎರಡು ಸಾವಿರದ ಇಪ್ಪತ್ತೆರಡರ ಏಷ್ಯನ್ ಗೇಮ್ಸ್ನಲ್ಲಿ ಪುರುಷರ ಐವತ್ತು ಮೀಟರ್ ರೈಫಲ್ ತ್ರಿಪುಷನ್ಸ್ ಟೀಮ್ ಈವೆಂಟ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರು ನೋಡಿ ತುಂಬ ಇಂಪ್ರೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರರ ಹ್ಯಾಂಗ್ಝೋ ಎರಡು ಸಾವಿರದ ಇಪ್ಪತ್ತೆರಡರ ಏಷ್ಯನ್ ಗೇಮ್ಸ್ನ ಇವೆರಡರಲ್ಲೂ ಕೂಡ ಐವತ್ತು ಮೀಟರ್ ರೈಫಲ್ನಲ್ಲಿ ಇವರು ಚಿನ್ನದ ಪದಕವನ್ನು ಪಡೆದಿದ್ದರು ಸೊ ಒಲಂಪಿಕ್ಸ್ನಲ್ಲಿ ಇದೇ ಐವತ್ತು ಮೀಟರ್ ರೈಫಲ್ಸ್ ಪುಷನ್ಸ್ ಟಿ ಈವೆಂಟ್ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ ಓಕೆ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ನೋಡಿ ಇತ್ತೀಚೆಗೆ ಕೆಳಗಿನ ಯಾರು ವೈದ್ಯಕೀಯ ಸೇವೆಗಳ ಮಹಾ ನಿರ್ದೇಶಕರಾಗಿ ಅಂದರೆ ಸೇನೆಯಲ್ಲಿ ವೈದ್ಯಕೀಯ ಸೇವೆಗಳ ಮಹಾ ನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಸಾಧನಾ ಸಕ್ಷನ ನಾಯರ್ ನೋಡಿ ಸಾಧನಾ ಸಕ್ಷನ ನಾಯರ್ ಇದೀಗ ಸೇನೆಯಲ್ಲಿ ವೈದ್ಯಕೀಯ ಸೇವೆಗಳ ಮಹಾ ನಿರ್ದೇಶಕರಾಗಿದ್ದಾರೆ ಗಮನಿಸಬಹುದು ಡೈರೆಕ್ಟರೇಟ್ ಜನರಲ್ ಆಫ್ ಮೆಡಿಕಲ್ ಸರ್ವಿಸಸ್ ಆರ್ಮಿ ಓಕೆ ಸೊ ಇದರಲ್ಲಿ ಅಪಾಯಿಂಟ್ ಆಗಿರತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ ಇದೀಗ ಸೊ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ ನೋಡಿ ಲೆಫ್ಟಿನೆಂಟ್ ಜನರಲ್ ಆಗಿರತಕ್ಕಂಥ ಸಾಧನಾ ಸಕ್ಸೇನಾ ನಾಯಿರ್ ಅಜಮ್ಸ್ ಛೇರ್ಸ್ ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಓಕೆ ಸೊ ಆರ್ಮಿಯಲ್ಲಿ ಈ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಸೊ ಈ ಹುದ್ದೆಯನ್ನು ಅಲಂಕರಿಸಿದ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಕೂಡ ಇವರ ಹೆಸರಿನಲ್ಲಿದೆ ಓಕೆ ಗಮನಿಸಬಹುದು ಇನ್ನು ಪ್ರಸ್ತುತ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರು ಯಾರು ಅಂತ ಕೇಳಿದರೆ ಲೆಫ್ಟಿನೆಂಟ್ ಜನರಲ್ ದಲ್ಜಿತ್ ಸಿಂಗ್ ಎಂಬತಕ್ಕಂಥವ್ರು ನೆಕ್ಸ್ಟ್ ಐದನೇ ಕ್ವಶನ್ ನೋಡಿ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವರ್ಲ್ಡ್ ಕ್ರಾಪ್ಸ್ ಕೌನ್ಸಿಲ್ ಇಂಟರ್ನ್ಯಾಷ್ನಲ್ನಿಂದ ವರ್ಲ್ಡ್ ಕ್ರಾಪ್ ಸಿಟಿ ಟ್ಯಾಗನ್ನು ಪಡೆದ ಭಾರತದ ನಾಲ್ಕನೇ ನಗರ ಎಂಬ ಹೆಗ್ಗಳಿಕೆಗೆ ಕೆಳಗಿನ ಯಾವ ನಗರ ಪಾತ್ರವಾಗಿದೆ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಸರಿಯಾಗಿದೆ ಶ್ರೀನಗರ ನೋಡಿ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ನಿಂದ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರವು ವರ್ಲ್ಡ್ ಕ್ರಾಫ್ಟ್ ಸಿಟಿ ಟ್ಯಾಗನ್ನು ಪಡೆದುಕೊಂಡಿದೆ ಈ ಟ್ಯಾಗನ್ನು ಪಡೆದುಕೊಂಡ ಭಾರತದ ನಾಲ್ಕನೇ ನಗರ ಎಂಬ ಹೆಗ್ಗಳಿಕೆ ಇದರ ಹೆಸರಿನಲ್ಲಿದೆ ಇದೀಗ ಹಾಗಾದರೆ ಉಳಿದ ಮೂರು ಗಮನಿಸಬಹುದು ಆಪ್ಷನಲ್ಲಿ ಜೈಪುರ ಮಾಮಲ್ಲಪುರಂ ಮೈಸೂರು ನಮ್ಮ ಮೈಸೂರು ಕೂಡ ಇದೆ ಸೊ ಈ ನಾಲ್ಕು ನಗರಗಳು ಇದೀಗ ಭಾರತದಲ್ಲಿ ವರ್ಲ್ಡ್ ಕ್ರಾಫ್ಟ್ ಸಿಟಿ ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥವಾಗಿದೆ ಇದರ ಸಂಪೂರ್ಣ ಡೀಟೇಲ್ಸನ್ನು ನೋಡೋಣ ನೀವಿಲ್ಲಿ ಗಮನಿಸಬಹುದು ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಶ್ರೀನಗರ ಫೋರ್ತ್ ಇಂಡಿಯನ್ ಸಿಟಿ ಟು ರಿಸೀವ್ ವರ್ಲ್ಡ್ ಕ್ರಾಫ್ಟ್ ಸಿಟಿ ಟೈಟಲ್ ನೋಡಿ ವರ್ಲ್ಡ್ ಕ್ರಾಫ್ಟ್ ಸಿಟಿ ಟೈಟಲನ್ನು ಪಡೆದುಕೊಂಡಿದೆ ಸೊ ಇದು ಕಲ್ಚರಲ್ ಸಿಸ್ಟಮ್ಗೆ ತುಂಬಾ ಪ್ರಸಿದ್ಧಿಯನ್ನು ಕೊಡುತ್ತದೆ ಓಕೆ ಸೊ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ನೋಡೋಣ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರವು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಶ್ರೀನಗರದಲ್ಲಿ ನಡೆದ ಸಮಾರಂಭದಲ್ಲಿ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ನಿಂದ ವರ್ಲ್ಡ್ ಕ್ರಾಫ್ಟ್ ಸಿಟಿಯ ಪ್ರಮಾಣಪತ್ರವನ್ನು ಸ್ವೀಕರಿಸಿತು ಸಮಾರಂಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿರತಕ್ಕಂಥ ಮನೋಜ್ ಸಿನ್ಹಾ ಭಾಗವಹಿಸಿದ್ರು ಇಲ್ಲಿ ನೋಡಿ ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ಗಳನ್ನು ಹೊಂದಿರುತ್ತದೆ ಸೊ ಅಡ್ಮಿರಲ್ ಇಲ್ಲಿರೋದಿಲ್ಲ ಅಡ್ಮಿನಿಸ್ಟ್ರೇಟ್ ಇರೋದಿಲ್ಲ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಎಂಬುದು ಗಮನಿಸಬೇಕು ವರ್ಲ್ಡ್ ಕ್ರಾಫ್ಟ್ ಸಿಟಿ ಪ್ರಮಾಣಪತ್ರವನ್ನು ಪಡೆದ ನಾಲ್ಕನೇ ಭಾರತೀಯ ನಗರ ಅಂದರೆ ಅದು ಶ್ರೀನಗರ ವಿಶ್ವ ಕರಕುಶಲ ಮಂಡಳಿಯ ವರ್ಲ್ಡ್ ಕ್ರಾಫ್ಟ್ ಸಿಟಿ ಪಟ್ಟಿಯಲ್ಲಿ ಶ್ರೀನಗರವು ನಾಲ್ಕನೇ ಭಾರತೀಯ ನಗರವಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ರಾಜಸ್ಥಾನದ ಜೈಪುರ ಮತ್ತು ತಮಿಳುನಾಡಿನ ಮಾಮಲ್ಲಪುರಂ ಸೇರ್ಪಡೆಗೊಂಡವು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದ ಮೈಸೂರನ್ನು ಸೇರ್ಪಡೆಗೊಳಿಸಲಾಗಿತ್ತು ನಾವೀಗ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳೋದಾದರೆ ನೋಡಿ ಇದನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮಿಸ್ ಐಲಿನ್ ಓಸ್ಬೋರ್ನ್ ವಾಂಡ್ ವಾಂಡರ್ ಬಿಲ್ ಅಂತ ಕರಿತೀವಿ ಸೊ ವ್ಯಾ ವೆಬ್ ಕೂಡ ಅವರು ವಾಂಡರ್ ಬಿಲ್ಟ್ ವೆಬ್ ಎಂಬತಕ್ಕಂಥವ್ರು ಮಿಸ್ ಮಾರ್ಗರೆಟ್ ಮೆರ್ವಿನ್ ಪ್ಯಾಚ್ ಮತ್ತು ಮಿಸ್ಸಸ್ ಆಗಿರತಕ್ಕಂಥ ಕಮಲಾದೇವಿ ಚಟ್ಟೋಪಾಧ್ಯಾಯವರು ನ್ಯೂಯಾರ್ಕ್ನಲ್ಲಿ ಅಂದರೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡ್ತಾರೆ ತುಂಬನೇ ಇಂಪ್ರೂರ್ಟೆಡ್ ನೋಡಿ ಭಾರತೀಯರ ಒಂದು ಕೈ ಕೂಡ ಇದು ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷ್ನಲನ್ನು ಹೈಲಿನ್ ಓಸ್ಬೋರ್ನ್ ಎಂಬತಕ್ಕಂಥವ್ರು ಮಾರ್ಗ್ರೇಟ್ ಮೆರ್ವಿನ್ ಪ್ಯಾಚ್ ಎಂಬತಕ್ಕಂಥವ್ರು ಮತ್ತು ಕಮಲಾದೇವಿ ಚಟ್ಟೋಪಾಧ್ಯಾಯ ಇವರೆಲ್ಲ ಸೇರಿಕೊಂಡು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ವಿಶ್ವವಿದ್ಯಾಲಯವು ಗೂಗಲ್ ಸಿಹಿಒ ಆಗಿರತಕ್ಕಂಥ ಸುಂದರ್ ಪಿಚೈ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು ಸರಿಯಾದಂಥ ಪುತ್ರ ಐ ಐ ಟಿ ಕರಗಪುರ ನೋಡಿ ಐ ಐ ಟಿ ಕರಗಪುರ ಗೌರವ ಡಾಕ್ಟರೇಟನ್ನು ನೀಡಿದೆ ಸುಂದರ್ ಪಿಚಯ್ಯ ಅವರಿಗೆ ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಗಮನಿಸಬಹುದು ಐ ಐ ಟಿ ಖರಗಪುರ ಏನಿದೆ ಸೊ ಗೂಗಲ್ ಸಿಹಿ ಓ ಆಗಿರ್ತಕ್ಕಂಥ ಸುಂದರ್ ಪಿಚಯ್ಯ ಅವರಿಗೆ ಆನರರಿ ಡಾಕ್ಟರೇಟ್ ನೀಡಿ ಗೌರವಿಸಿರ್ತಕ್ಕಂಥದ್ದು ಓಕೆ ಸೊ ಗಮನಿಸಿ ಸೊ ಐ ಐ ಐ ಐ ಟಿ ಕರಗಪುರ ನೀಡಿದೆ ಇನ್ನು ಸಿಲಿಕಾನ್ ವ್ಯಾಲಿ ಮತ್ತು ಭಾರತೀಯ ವಿದ್ಯಾಸಂಸ್ಥೆಯ ಪ್ರತಿಷ್ಠಿತ ಸಭಾಂಗಣಗಳನ್ನು ನಿರ್ಮಿಸಿದ ಮಹತ್ವದ ಸಂದರ್ಭದಲ್ಲಿ ಗೂಗಲ್ ಮತ್ತು ಆಲ್ಫಾಬೆಟ್ ಸಿಇಿಒ ಆಗಿರತಕ್ಕಂಥ ಸುಂದರ್ ಪಿಚೈ ಅವರ ಪತ್ನಿ ಅಂಜಲಿ ಪಿಚೈ ಅವರನ್ನು ಅವರ ಹಲ್ಮಾಮೀಟರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರಗಪುರದಿಂದ ಗೌರವಿಸಲಾಗಿದೆ ನೆಕ್ಸ್ಟ್ ಏಳನೇ ಕ್ವಶನ್ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ವಾಯು ವ್ಯಾಯಾಮ ತರಂಗ ಶಕ್ತಿಯನ್ನು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಆಗಸ್ಟ್ ಆರರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ನಡೆಸಲಾಗುತ್ತದೆ ನೋಡಿ ಆಗಸ್ಟ್ ಆರರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ವಾಯು ವ್ಯಾಯಾಮ ಇದು ಗಮನಿಸಬೇಕು ಇದು ವಾಯು ವ್ಯಾಯಾಮ ಆಗಿದೆ ತರಂಗ ಶಕ್ತಿ ಎಂಬುದು ಸೊ ಎಲ್ಲಿ ನಡೀತಾ ಇದೆ ತಮಿಳುನಾಡಿನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಹಂತದಲ್ಲಿ ನಡೆಯಲಿದೆ ಮೊದಲು ತಮಿಳುನಾಡು ನಂತರ ರಾಜಸ್ಥಾನ ಆದರೆ ಆಗಸ್ಟ್ ಆರರಿಂದ ಹದಿನಾಲ್ಕರವರೆಗೆ ತಮಿಳುನಾಡಿನಲ್ಲಿ ಆಯೋಜನೆಗೊಂಡಿದೆ ಸೊ ಹಿಂದೂಸ್ತಾನ್ ಟೈಮ್ಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಹೆಚ್ಚಿನ ಮಾಹಿತಿ ನೋಡಿ ಭಾರತವು ತಮಿಳುನಾಡು ಮತ್ತು ರಾಜಸ್ಥಾನದಲ್ಲಿ ಎರಡೂ ಹಂತಗಳಲ್ಲಿ ಅಂತಾರಾಷ್ಟ್ರೀಯ ವಾಯು ವ್ಯಾಯಾಮ ತರಂಗ್ ಶಕ್ತಿಯನ್ನು ಆಯೋಜಿಸುತ್ತದೆ ತರಂಗ್ ಶಕ್ತಿ ವ್ಯಾಯಾಮದ ಬಗ್ಗೆ ನಾವು ನೋಡೋದಾದರೆ ಇದು ಐವತ್ತೊಂದು ದೇಶಗಳಿಗೆ ಆಹ್ವಾನಗಳನ್ನು ನೀಡುವುದರೊಂದಿಗೆ ಭಾರತದಲ್ಲಿ ಇದುವರೆಗೆ ನಡೆಸಿದ ಅತಿದೊಡ್ಡ ಅಂತಾರಾಷ್ಟ್ರೀಯ ವಾಯು ವ್ಯಾಯಾಮ ಇದಾಗಿದೆ ಈ ವ್ಯಾಯಾಮವು ಅಂತಾರಾಷ್ಟ್ರೀಯ ಸಮುದಾಯದ ನಮ್ಮ ಸ್ನೇಹಿತರೊಂದಿಗೆ ಕಾರ್ಯಕ್ರಮದ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಆಗಸ್ಟ್ ಆರರಿಂದ ಹದಿನಾಲ್ಕರವರೆಗೆ ತಮಿಳುನಾಡಿನ ಸೋಲೂರಿನಲ್ಲಿ ಮೊದಲ ಹಂತದ ವ್ಯಾಯಾಮವನ್ನು ನಡೆಸಲಾಗುತ್ತದೆ ಗಮನಿಸಬಹುದು ತಮಿಳುನಾಡು ರಾಜ್ಯದ ಸೋಲೂರು ಅಂತ ಕರಿತೀವಿ ಓಕೆ ಸೋಲೂರು ಓಕೆ ತಮಿಳುನಾಡಿನ ಸೋಲೂರು ಎಂಬತಕ್ಕಂಥ ಸ್ಥಳದಲ್ಲಿ ನಡೆಸಲಾಗುತ್ತದೆ ಇಲ್ಲಿ ಫ್ರಾನ್ಸ್ ಜರ್ಮನಿ ಸ್ಪೇನ್ ಯುನೈಟೆಡ್ ಕಿಂಗ್ಡಮ್ ಸೇರಿದಂತೆ ನಾಲ್ಕು ದೇಶಗಳು ಭಾಗವಹಿಸುತ್ತವೆ ಗಮನಿಸಬೇಕು ಇನ್ನು ಎರಡನೇ ಹಂತ ಅಂತ ನೋಡೋದಾದರೆ ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕರವರೆಗೆ ರಾಜಸ್ಥಾನದ ಜೋಧ್ಪುರದಲ್ಲಿ ನಡೆಯಲಿದೆ ಇಲ್ಲಿ ಆಸ್ಟ್ರೇಲಿಯಾ ಬಾಂಗ್ಲಾದೇಶ ಗ್ರೀಸ್ ಸಿಂಗಾಪುರ ಯು ಎ ಇ ಮತ್ತು ಯು ಎಸ್ ಎ ಭಾಗವಹಿಸ್ತವೆ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್